ಎರಡನೇ ದಿನ ಮೈಸೂರು ಚಲೋ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥ ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ಕುತೂಹಲಕಾರಿಯಾದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಕೊಡ್ತಾರೆ. ಸರ್, ತಾವು ಆರನೇ ದಿನ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ನಿಮಗೂ ವಿಷಯ ಗೊತ್ತಿರುತ್ತೆ. ಸಿ ಎಂ ಸಿದ್ದರಾಮಯ್ಯವರು 70 ಪುಟದ ಉತ್ತರವನ್ನ ಕೊಟ್ಟು ನಾನು ಏನು ತಪ್ಪು ಮಾಡಿಲ್ಲ ಸ್ವಾಮಿ ಅಂತ ರಾಜ್ಯಪಾಲರ ಮುಂದೆ ಅವರ ಉತ್ತರವನ್ನ ನೀಡಿದ್ದಾರೆ. ಇದಕ್ಕೆ ನಿಮ್ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ನೋಡಿ, 70 ಇಲ್ಲದ 700 ಪುಟದ ಉತ್ತರ ಕೊಡ್ಲಿ, ಸತ್ಯ ಸತ್ಯನೇ. ಈ ಸತ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು ಸಾಕ್ಷಿ ಸಮೇತ ಅವ್ರೇನು 98ರಿಂದ ಮಾಡ್ಕೊಂಬಂದಿರುವಂಥ ಹಂತವಾಗಿ ಮಾಡಿರುವಂಥ ಎಲ್ಲ ಅಧಿಕಾರ ದುರ್ಬಳಕೆ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಅಧಿಕಾರ ದುರ್ಬಳಕೆ ಆಗಿರೋದು ಬಹಳ ಸ್ಪಷ್ಟವಾಗಿ ಮೂಡಾದಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ವಾಲ್ಮೀಕಿನಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಯಾವ ರೀತಿ ಲೂಟಿ 100% ಲೂಟಿ ಆಗಿರೋದು ಅವರೇ ಒಪ್ಕೊಂಡಿದ್ದಾರೆ. ಈ ಉತ್ತರಕ್ಕೆ ಏನು ಬೆಲೆ ಇದೆ? ಏನೋ ಬಂಡತನದಲ್ಲಿ ಮೊದಲು ನೋಟಿಸ್ ವಾಪಸ್, ಈಗ 70 ಪುಟದ ಉತ್ತರ, ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ? ಈ ಬಂಡತನ ನಿಮ್ಗೆ ಯಾಕೆ ಈ ವಯಸ್ಸಿನಲ್ಲಿ? 75 ಕ್ರಾಸ್ ಆಗಿದೆ, 80 ಆಗ್ತಾ ಬರ್ತಿದೆ, 80 ಆದ್ರೂ ಕುರ್ಚಿಗೆ ಅಂಟ್ಕೊಂಡಿದ್ದೀರ. ನಾಡಿನ ಜನತೆಗೆ, ಯುವಕರಿಗೆ, ನಾಡಿನ ಜನತೆಗೆ ಏನ್ ಸಂದೇಶ ಕೊಡ್ತೀರಾ? ನನಗಂತೂ ಅರ್ಥ ಆಗಲ್ಲ. ಇಷ್ಟು ಅಧಿಕಾರದ ಆಸೆನ ನಿಮಗೆ ಆಗ್ಲೇ ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ರಿ. ನಾನು ಮುಖ್ಯಮಂತ್ರಿ, ನನ್ನ ಅವಧಿ 2013-18 ಅವಧಿ ಮುಗಿದ ತಕ್ಷಣ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳಿದ್ರಿ. ನೀವು ಅಂತೂ ನಿವೃತ್ತಿ ಆಗಲ್ಲ ಬಿಡಿ, ನೀವು ಒಂಥರ ಈ ನಾಡಿನಲ್ಲಿ ಲಿವಿಂಗ್ ಎಕ್ಸಾಂಪಲ್ ಆಗಿರ್ತೀರಾ ಮಂಡತನಕ್ಕೆ. ಸರ್, ಈಗ ಈ 48 ಗಂಟೆ ಇದೆ, ಪಾದಯಾತ್ರೆ ಮುಕ್ತಾಯ ಆಗಕ್ಕೆ ಸಮಾರೋಪ, ಸಿ ಎಂ ರಾಜೀನಾಮೆ ನಿರೀಕ್ಷೆ ಇದೆಯಾ ಸರ್? ಖಂಡಿತ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಸಿದ್ದರಾಮಯ್ಯನವ್ರಿಗೆ ಏನಾರು ನೈತಿಕತೆ ಆತ್ಮ ಸಾಕ್ಷಿ ಅಂತ ಏನಾರು ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು 100 ವರ್ಷದ ಪಕ್ಷ ಅಂತ ಹೇಳ್ಕೋತಾರೆ. ಆ ಈ 100 ವರ್ಷದ ಪಕ್ಷಕ್ಕೆ ಏನಾರು ನೈತಿಕತೆ ಇದೆಯಾ? ಯಾವ ನೈತಿಕತೆ ಇಲ್ಲದೆ ಭ್ರಷ್ಟಾಚಾರಿನ ರಕ್ಷಣೆ ಕೊಡ್ತಿದ್ದಾರೆ. ಇವತ್ತು ಇವ್ರು ಏನೇ ಮಾಡಿದ್ರು ನನಗಂತೂ ಕಾನೂನಲ್ಲಂತೂ ಇವ್ರು ತಪ್ಪಿಸ್ಕೊಳ್ಳಿಕ್ ಆಗಲ್ಲ, ಮತ್ತು ಜನರ ಒತ್ತಡದಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಏನಂದ್ರೆ ಎಕ್ಸ್ಟೆಂಡ್ ಮಾಡ್ಕೋತಾ ಇದಾರೆ ಸಮಯ, ದೇ ಆರ್ ಬೈಂಗ್ ಟೈಮ್. ಬಟ್ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಕೆಲವು ದಿನ ಮಾಡ್ಬೋದು ಅಷ್ಟೇ ಹೊರತು ಅವ್ರ ರಾಜೀನಾಮೆ ಕೊಡುವಂಥದ್ದು ನನಗೆ ಇಡೀ ನಾಡಿನ ಜನತೆಗೆ ನನಗೂ ವೈಯಕ್ತಿಕವಾಗಿ 100ಕ್ಕೆ 100 ವಿಶ್ವಾಸ ಇದೆ. ಖಂಡಿತ ಅವ್ರ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ನನ್ನ ಕಡೆಯ ಪ್ರಶ್ನೆ ಸರ್, ಇನ್ನು 2 ದಿನದೊಳಗೆ ನೀವು ಆಗ್ರಹಿಸ್ತೀರಾ ನಾವು ಮೈಸೂರು ತಲುಪೋದ್ರೊಳಗೆ ರಾಜೀನಾಮೆ ಕೊಟ್ಟೆ ಕೊಡಬೇಕು ಅಂತ? ಖಂಡಿತ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೋಸ್ಕರ ನೋಡಿ, ಇಡೀ ನಾಡಿನ ಜನತೆ ಎಲ್ಲರ ಮನೆ ಮಠ ಎಲ್ಲ ಬಿಟ್ಟು ಅವ್ರು ದುಡ್ಡು ಹೊಡೆದ್ರು, ಜನ ಇಲ್ಲಿ ಮೈಕೈ ನೋವು ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಾಡಿನ ಜನತೆಗೆ ನ್ಯಾಯ ಸಿಗಬೇಕು ಅಂತ ನಡೀತಾ ಇದ್ದಾರೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ 2 ದಿನದಲ್ಲಿ ಅವ್ರಿಗೆ ಭಗವಂತ ಪ್ರಜ್ಞೆ ಕೊಟ್ಟು ಅಥವಾ ತಿಳುವಳಿಕೆ ಕೊಟ್ಟು ರಾಜೀನಾಮೆ ಕೊಡುವಂಥ ರೀತಿಯಲ್ಲಿ ಅವ್ರ ಮನವರಿಕೆ ಆಗುತ್ತೆ, ಮನ ಬದಲಾಗುತ್ತೆ, ರಾಜೀನಾಮೆ ಕೊಡ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಬೇರೆ ಬೇರೆ ಅವರು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇರೋರು ಸಾವಿರ ರಾಜೀನಾಮೆಯನ್ನು ಪಡ್ಕೋತಾರೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.